ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಬನ್ನಿ ಇವತ್ತಿನ ಕ್ರಿಕೆಟ್ ಅಪ್ಡೇಟ್ ಬಗ್ಗೆ ತಿಳ್ಕೊಂಡು ಬರೋಣ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ರಿಷಬ್ ಪಂತ್ ಇವರಿಗೆ ಆಕ್ಸಿಡೆಂಟ್ ಆಗಿದೆ ಫ್ರೆಂಡ್ಸ್. ಎಲ್ಲರೂ ಟ್ವೀಟ್ ಮುಖಾಂತರ ಹಾರೈಸುತ್ತಿದ್ದಾರೆ. ಹಾಗೆಯೇ ಫ್ರೆಂಡ್ಸ್, ಪಾಕಿಸ್ತಾನ್ ಕ್ರಿಕೆಟ್ ಟೀಮ್ ಕೂಡ ರಿಷಬ್ ಪಂತ್ಗಾಗಿ ಹಾರೈಸುತ್ತಿದೆ, ಟ್ವೀಟ್ ಮೂಲಕ ಸಲ್ಲಿಸುತ್ತಿದೆ. ಮತ್ತು ಯಾರ್ಯಾರು ಪ್ರಾರ್ಥನೆಗಳನ್ನು ಸಲ್ಲಿಸಿದ್ದಾರೆ ಮತ್ತು ನೋಡ್ಕೊಂಡು ಬರೋಣ. ಬನ್ನಿ ಫ್ರೆಂಡ್ಸ್, ಪಾಕಿಸ್ತಾನ್ ಕ್ರಿಕೆಟರ್ಸು ಮೊದಲಿಗೆ ಹಸನ್ ಅಲಿ ಏನಂತ ಹೇಳಿದ್ದಾರೆ ನೋಡ್ಕೊಂಡು ಬರೋಣ. ಬನ್ನಿ ಫ್ರೆಂಡ್ಸ್, ನೀವು ಶೀಘ್ರವಾಗಿ ಚೇತರಿಸಿಕೊಳ್ಳಬೇಕೆಂದು ನಾನು ಬಯಸುತ್ತೇನೆ ಮತ್ತು ಅನೇಕ ಪ್ರಾರ್ಥನೆಗಳನ್ನು ಸಲ್ಲಿಸುತ್ತೇನೆ ಎಂದು ಹಸನ್ ಅಲಿ ಪಾಕಿಸ್ತಾನ್ ಕ್ರಿಕೆಟರ್ಸ್ ತಿಳಿಸಿದ್ದಾರೆ ಫ್ರೆಂಡ್ಸ್. ಇನ್ನು ಸೆಕೆಂಡ್, ಮೊಹಮ್ಮದ್ ರಿಜ್ವಾನ್ ಏನಂತ ತಿಳಿಸಿದ್ದಾರೆ ನೋಡಿ ಫ್ರೆಂಡ್ಸ್. ರಿಷಬ್ ಪಂತ್ ಶೀಘ್ರ ಚೇತರಿಕೆಗಾಗಿ ಪ್ರಾರ್ಥನೆಗಳು, ಬೇಗ ಗುಣಮುಖರಾಗಿ ಅಂತ ಹೇಳಿದ್ದಾರೆ ಫ್ರೆಂಡ್ಸ್, ಮೊಹಮ್ಮದ್ ರಿಜ್ವಾನ್ ಅವರು ಹೇಳಿದ್ದಾರೆ. ಇನ್ನು ನೆಕ್ಸ್ಟ್, ಪಾಕಿಸ್ತಾನ್ ಕ್ರಿಕೆಟರ್ಸ್ ಶೋಯಬ್ ಮಲಿಕ್ ಕೂಡ ಹೇಳಿದ್ದಾರೆ ಫ್ರೆಂಡ್ಸ್, ಭಾರತದಲ್ಲಿ ರಿಷಬ್ ಪಂತ್ ಅಪಘಾತದ ಬಗ್ಗೆ ತಿಳಿಯಿತು, ಅನೇಕ ಪ್ರಾರ್ಥನೆಗಳು ಮತ್ತು ಶುಭಾಶಯಗಳನ್ನು ಕಳಿಸಲಾಗುತ್ತದೆ, ನೀವು ಶೀಘ್ರವಾಗಿ ಚೇತರಿಸಿಕೊಳ್ಳಿ ಎಂದು ಶುಭ ಹಾರೈಸುತ್ತೇನೆ ಎಂದು ಸಹೋದರರು ಬೇಗ ಗುಣಮುಖರಾಗಿ ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ಇನ್ನು ಶೈನ್ ಶಾ ಅಪ್ರಿದ್ ಕೂಡ ಬೌಲರ್ ಕೂಡ ಹೇಳಿದ್ದಾರೆ ಫ್ರೆಂಡ್ಸ್ ಏನಂತ, ರಿಷಬ್ ಪಂತ್ಗಾಗಿ ನಾನು ಪ್ರಾರ್ಥಿಸುತ್ತಿದ್ದಾರೆ ಎಂದು ಹೇಳಿದ್ದಾರೆ ಫ್ರೆಂಡ್ಸ್. ಇದು ಪಾಕಿಸ್ತಾನ್ ಕ್ರಿಕೆಟರ್ಸ ಪ್ರಾರ್ಥನೆಗಳು, ರಿಷಬ್ ಪಂತ್ಗಾಗಿ ಪ್ರಾರ್ಥನೆಗಳನ್ನು ಸಲ್ಲಿಸ್ತಾ ಇದ್ದಾರೆ ಫ್ರೆಂಡ್ಸ್.